ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಂಚಾರಿ ಶಶಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಸ್ನೇಹಿತರೆ, ಇವತ್ತು ನಾನು ಮತ್ತೊಮ್ಮೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ಭೇಟಿ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಸ್ನೇಹಿತರೆ, ಕಳೆದ ಬಾರಿ ನಾನು ಹೋದಾಗ ಅಲ್ಲಿ ತುಂಬಾ ಬೇಸಿಗೆ ಇತ್ತು, ಯಾವುದೇ ರೀತಿಯಾದ ಹಿಮದ ವಾತಾವರಣ ಇರಲಿಲ್ಲ. ಆದರೆ ವರ್ಷದ 365 ದಿನವೂ ಕೂಡ ಹಿಮ ಇರುವಂಥ ಒಂದು ಪ್ಲೇಸ್ ಅದು. ಸೊ ಅದನ್ನು ಇವತ್ತು ಜುಲೈ ತಿಂಗಳ ಒಂದು ಈ ಮಳೆ ಇರುವಂಥ ಟೈಮಲ್ಲಿ ನಾನು ವಿಸಿಟ್ ಮಾಡ್ತಿರೋದು. ಸೊ ವಿಡಿಯೋ ಹೇಗಿರುತ್ತೆ ಅಂತ ನೋಡಿ, ತುಂಬ ಚೆನ್ನಾಗಿರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಬನ್ನಿ ನೋಡೋಣ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಮಾತಾಡ್ಬಿಡಿ 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 ಯಾರು ಮಾತಾಡ್ಬಿಡಿ ಮಾತಾಡ್ಬಿಡಿ ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್
ಹುಲಿ ಸೈಟ್ ಆಗಿದ ತಕ್ಷಣ ಜನ ಬಸ್ಸಲ್ಲಿದ್ದ ಜನ ಎಲ್ಲ ಎದ್ದು ನಿಂತ್ಕೊಂಡು ನೋಡ್ತಿರೋಂತ ಒಂದು ಸಿಚುಯೇಷನ್ನು. ಸ್ನೇಹಿತರೆ ನೋಡಿ, ಕಳೆದ ಸಲ ಬಂದಿದ್ಕೂ ಈ ಸಲ ಬಂದಿದ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನಾನು ಕಳೆದ ಸಲ ಬಂದಾಗ ಈ ರೀತಿಯ ಕ್ಲೈಮೇಟ್ನ ನಾನು ನೋಡೇ ಇರಲಿಲ್ಲ, ಆದರೆ ಇವತ್ತು ನೋಡಿ ಹಾಂ, ಸುತ್ತಲೂ ಕೂಡ ನಿಮ್ಗೆಲ್ಲಿ ನೋಡಿದ್ರು ಹಿಮಾನೇ ಕಾಣಿಸುತ್ತೆ. ಆ ಗೋಪುರದ ಒಂದು ತುದಿ ಮಾತ್ರ ಕಾಣಿಸ್ತಿದೆ ಹೊರತು ಅದು ಕೂಡ ಎಲ್ಲ ಹಿಮದಿಂದ ಕೂಡಿದೆ. ಎಲ್ಲರೂ ಕೂಡ ತಾವು ಫೋಟೋ ತಗೊಳ್ಳೋದು ಮತ್ತೆ ರೀಲ್ಸ್ ಮಾಡೋದು ಈ ತರ ಎಂಜಾಯ್ ಮಾಡ್ತಾ ಇದಾರೆ ಸ್ನೇಹಿತರೆ. ಇದೊಂದು ಸೀಸನ್ ಅಂತಾನೆ ಹೇಳ್ಕೋಬಹುದು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ರೆ ನೀವು ಊಟಿಗೆ ಹೋದ್ರೆ ಏನ್ ಫೀಲ್ ಆಗ್ತೀರಾ ಸೇಮ್ ಫೀಲ್ ನ ನೀವ್ ಇಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಖಂಡಿತವಾಗ್ಲೂ ನೀವ್ಯಾರಾದ್ರೂ ನಿಮ್ಮ ಟೈಮ್ ಶೆಡ್ಯೂಲ್ ನ ಏನಾದ್ರೂ ಫ್ರೀ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಇಂಥ ಬ್ಯೂಟಿಫುಲ್ ಪ್ಲೇಸ್ಗೆ ಬನ್ನಿ ಅಂತ ಹೇಳ್ತಾ ಬನ್ನಿ. ದೇವಸ್ಥಾನ ನೋಡಿಕೊಂಡು ಹಂಗೆ ಒಂದು ರೌಂಡ್ ಹಾಕೊಂಡು ಬರೋಣ. ವಾ, ಇನ್ನೊಂದು ಬಸ್ ಕೂಡ ಬರ್ತಾ ಇದೆ. ಓ, ಇದು ಫಿಲ್ ಆಗೋಗಿದೆ ಅನ್ಕೋತೀನಿ ಮೋಸ್ಟ್ಲಿ. ಸ್ನೇಹಿತರೆ ಬನ್ನಿ ಹೋಗೋಣ. ಆಗದೆ ಇರುವಂತ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ಬಂದಾಗ ಇದ್ರಲ್ಲಿ ಡೆಡ್ ಅಪೋಸಿಟ್ ಇತ್ತು.
ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಬಟ್ ಇವತ್ತಂತೂ ಅದ್ಭುತ, ಕಂಟಿನ್ಯೂಸ್ ಆಗಿ ಇದೇ ಕ್ಲೈಮೇಟ್ ಅನ್ನ ನೋಡ್ಬೋದು ಅಂತ ಅನ್ಕೋತೀನಿ. ಯಾರಾದ್ರೂ ನೀವು ಬರ್ಬೇಕು ಅಂತ ಇಷ್ಟಪಡೋರು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ, ಬನ್ನಿ ಈ ಪ್ಲೇಸ್ಗೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಹೇಗಿತ್ತು ಅಂತ. ಸ್ನೇಹಿತರೆ, ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ, ಈಗ ನೀವು ಬಂದ್ರೆ ಆ ಹಿಮ ಮತ್ತೆ ಮಳೆನ ನೀವು ಫೀಲ್ ಮಾಡ್ಬೋದು. ಪ್ರಕೃತಿಯನ್ನ ಆ ರೀತಿ ನೋಡೋದಕ್ಕೆ ಒಂದು ಸೊಗಸಾಗಿರುತ್ತೆ. ಸೊ ಯಾರು ಮಿಸ್ ಮಾಡಬೇಡಿ, ಇದೊಂದು ಚಾನ್ಸ್ ಅಂತ ತಿಳ್ಕೊಳ್ಳಿ. ಇನ್ನೂ ಒಂದು ವಾರ ಇದೇ ರೀತಿಯಾದಂತ ವಾತಾವರಣ ಇರುತ್ತೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ಆಮೇಲೆ ನಿಮ್ಗೆ ಹಿಮ ಅಗೇರಿ ಇರುತ್ತೆ, ಆದ್ರೆ ಮಳೆ ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ, ಬನ್ನಿ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ. ಸ್ನೇಹಿತರೆ, ನನ್ನ ಯಾವುದೇ ವಿಡಿಯೋಗಳನ್ನ ನೀವು ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳ್ಬಿಡಿ, ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಮಾಡ್ಕೋತೀನಿ. ಸೊ ಹೀಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್.